ಇಬ್ಬರಲ್ಲಿ ಯಾರಿಗೆ ಭಕ್ತಿ ಜಾಸ್ತಿ? ಇಬ್ಬರಿಗೂ ಇಬ್ಬರಿಗೂ ಜಾಸ್ತಿನೇ ಇದೆ ಭಕ್ತಿ. ಅದು ಒನ್ ಆಫ್ ದ ರೀಸನ್ಸ್ ನಾವು ತುಂಬ ಕನೆಕ್ಟ್ ಆಗೋದಕ್ಕೆ. ಟೆಂಪಲ್ಗೆಲ್ಲ ಹೋಗ್ತಿರ್ತೀರಾ? ಯೂಶ್ವಲಿ ಯಾವ ದೇವ್ರನ್ನ ಜಾಸ್ತಿ ನಂಬೋದು ನೀವು? ನನ್ನ ಅಮ್ಮನ ಮನೆ ದೇವರು ನನ್ನ ಅಪ್ಪ ಅಂತ ನಂಬೋದು ವೆಂಕಟೇಶ್ವರ, ಲಕ್ಷ್ಮೀ ವೆಂಕಟೇಶ್ವರ. ಈಗ ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ, ಚಾಮುಂಡೇಶ್ವರಿ, ರಾಜರಾಜೇಶ್ವರಿ, ಎಲ್ಲ ದೇವರು. ಮಳೆಯನ್ನ ಯಾರು ಜಾಸ್ತಿ ಎಂಜಾಯ್ ಮಾಡ್ತಾರೆ? ಮಳೆ ಮಳೆ ನಾನ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ. ನನಗೆ ಈ ಏನೋ ಚುರುಕಲು ಮಳೆ ಇಷ್ಟ ಆಗಲ್ಲ, ನೆಂದ್ರೆ ಪೂರ್ತಿ ನೆನಬೇಕು, ಹನಿ ಹನಿ ಬಿದ್ದರೆ ಒಂಥರ ಸರಿ. ನನಗೆ ಮಳೆ ಬಂದರೆ ಯಾವ ಮೂಡಲ್ಲಾದರೂ ಇರಲಿ ಒಂಥರ ಕಾಮ್ ಆಗಿಬಿಡುತ್ತೆ, ನಾನು ತುಂಬ ಎಂಜಾಯ್ ಮಾಡ್ತೀನಿ. ಈಗ ಮೇ ಬಿ ಮಳೆ ಬಂದಿದ ತಕ್ಷಣ ಇಬ್ಬರು ಮನೇಲಿದ್ದರೆ ಸಾಂಗ್ ಬರುತ್ತೆ ಅನಿಸುತ್ತೆ ಅಲ್ಲ? ಬಿಡದಿದ್ದಾಗ ಟೆರೆಸ್ ಮೇಲೆ ಹೋಗಿ ನಿಂತ್ಕೊಂಡು ಅವೆಲ್ಲ ಮಳೆಯಲ್ಲಿ ನೆನೆಯೋದು ಎಲ್ಲ ಮಾಡ್ತೀವಿ. ಅದೇ ನೆನಿಬೇಕು ನಂಗೆ ಪೂರ್ತಿ. ಮೂರು ಹೊತ್ತು ಸಿನಿಮಾ ಬಗ್ಗೆ ಮಾತಾಡೋದು ಯಾರು? ಮೂರು ಹೊತ್ತು ಯಾವಾಗಲೂ ಏನಾದರೂ ಸಿನಿಮಾ ಇಬ್ಬರು ಮಾತಾಡಲ್ಲ, ಇಬ್ಬರು ಮಾತಾಡೋದು ಇಬ್ಬರು. ಆದರೆ ಮನೆಗೆ ಬಂದಮೇಲೆ ಆದಷ್ಟು ಕೆಲಸದ ಮಾತು ಕಡಿಮೆ. ವೆನ್ ಇಟ್ಸ್ ರಿಕ್ವೈರ್ಡ್ ವಿ ಟಾಕ್. ಇಬ್ಬರು ಇಂಡಸ್ಟ್ರಿಯಲ್ಲೇ ಮಾತಾಡ್ತೀವಿ, ಇಲ್ಲ ಅಂದರೆ. ಇಬ್ಬರಲ್ಲಿ ಯಾರು ಜಾಸ್ತಿ ಕಾಲು ಎಳೆಯೋದು? ಹೌದಾ? ನಾವು ಕ್ವಶನ್ ಹಾಕ್ಬೇಕಾದ್ರೆ ಮೇ ಬಿ ಹಂಗಿಲ್ಲ ಅನ್ಸುತ್ತೆ ಇಬ್ರು ಅಂತ ಅನ್ಕೊಂಡು. ಇವರೇ ಸಿಕ್ಕಾಬಟ್ಟೆ ಕಾಲು. ನಾನು ಸ್ವಲ್ಪ ಒಂಚೂರು ಸೀರಿಯಸ್ ಟೈಪ್ಸ್ ಕಾಣಿಸ್ತೀನಲ್ವ, ನನಗೆ ಕ್ಲೋಸ್ ಆದಾಗ ಮಾತ್ರ ಗೊತ್ತಾಗುತ್ತೆ. ನಾನು ಸೀರಿಯಸ್ ಹಂಗೆ ಕಂಪೇರ್ ಮಾಡಕ್ ನೋಡಿದ್ರೆ ನಾನೇ ಸ್ವಲ್ಪ ಸೀರಿಯಸ್. ಸಾಕು ನಿಲ್ಸಿ ಅನ್ನೋವರೆಗೂ ಕಾಲು ಎಳ್ದಿದಾರ? ಓ ಅದು ಅವ್ರು ತಮಾಷೆಗೆ ಮಾಡಿದ್ರು, ನನಗೆ ಇನ್ನೇನಕ್ಕೂ ಕನೆಕ್ಟ್ ಆಗಿ ಇನ್ನೇನಕ್ಕೂ ಹತ್ತಿರ್ತೀನಿ, ಕೋಪ ಮಾಡ್ಕೊಂಡಿರ್ತೀನಿ ಅಥವಾ ನಕ್ಕಿರ್ತೀನಿ, ಎಲ್ಲ ಥರ ಎಮೋಷನ್ಸು ಇರುತ್ತೆ ಅದರಲ್ಲಿ. ಬೆಳಗ್ಗೆ ಬೇಗ ಹೇಳೋದು ಯಾರು? ನಾನೇ. ನಾವು ನೋಡಿ ಮಾ, ನಾವು ಶ್ರಮಜೀವಿಗಳು, ರಾತ್ರಿ ಎಲ್ಲ ಕಷ್ಟಪಟ್ಟು ಶೂಟಿಂಗ್ ಮಾಡ್ಕೊಂಡು ಬಂದಿರ್ತೀವಿ, ನೈಟ್ ಶೂಟ್ ಜಾಸ್ತಿ ನಮ್ಮದು. ಇಲ್ಲ, ಐ ಆಮ್ ಆಲ್ವೇಸ್ ನೈಟ್ ಪರ್ಸನ್. ನಾನು ಆರಾಮಾಗಿ 5-6 ಗಂಟೆ ತನಕ ಕಣ್ಣು ಹಿಂಗೆ ಮಿಟ್ಟಿಸ್ಬೇಡ ಅಂದರೂ ಆರಾಮಾಗಿರ್ತೀನಿ. ಬೆಳಿಗ್ಗೆ ಎದ್ದೇಳೋದು ಸ್ವಲ್ಪ ಕಷ್ಟ ನನಗೆ, ಅದು ಶೂಟ್ ಇದ್ರೆ ಮಾತ್ರ ಅದು ಹೇಳ್ತೀನಿ. ಇಲ್ಲಾಂದ್ರೆ ನಾನು ಈಗ ನೈಟ್ ಮಲಗೋದು ಲೇಟ್ ಆಗಿದೆ ನನ್ನಿಂದ, ಅದನ್ನು ನಾನು ಕಲ್ತಿದ್ದೀನಿ. ಆದರೆ ಬೆಳಿಗ್ಗೆ ಬೇಗ ಹೇಳೋದು ಮಾತ್ರ ಕಲ್ತಿಲ್ಲ. ಓಕೆ, ಈಗ ನಿಮ್ಮಿಬ್ಬರು ಸುದ್ದಿನ ಕನ್ನಡ ಪಿಕ್ಚರಲ್ಲಿ ನಾವು ಬ್ರೇಕ್ ಮಾಡಿದಾಗ ಇಬ್ಬರಲ್ಲಿ ಯಾರಿಗೆ ಫಸ್ಟ್ ಗೊತ್ತಾಯಿತು, ಯಾರು ಯಾರ ಹತ್ರ ಶೇರ್ ಮಾಡ್ಕೊಂಡ್ರಿ? ಇಬ್ಬರು ಒಟ್ಟಿಗೆ ಇದ್ವಾಗ ಬಂದ್ರೆ ಇಬ್ಬರಿಗೂ ಯಾರೋ ತಂದು ತೋರಿಸಿದ್ದೆ. ಯಾರೋ ತೋರಿಸಿದ್ರು ಆವಾಗ, ಅಂದರೆ ಕನ್ನಡ ಪಿಕ್ಚರ್ ಅಂತಂದಾಗ ಓಹೋ ಓಕೆ ಅಂತ ನಾನು ಹೇಳಿದೆ. ಇವರೇ ಇರ್ತಾರೆ. ದುಬೈಗೆ ಹೋಗಿದ್ರಿ ಅಲ್ಲ? ದುಬೈಗೆ ಹೋದಾಗ ನಮ್ಗೆ ಯಾರು ಅಂತಲೇ ಪರಿಚಯ ಇಲ್ಲ, ಅವರೊಬ್ಬರು ಯಾರೋ ಕಾಲ್ ಮಾಡಿದರು ನಮಗೆ, ಇಲ್ಲಿ ಹರಿಪ್ರಿಯಾ ಮತ್ತು ಇವರು ವಸಿಷ್ಠ ಅವ್ರು ಪಾಸ್ ಆಗ್ತಿದ್ದಾರೆ ಅಂತ ಅವ್ರು ನಮಗೆ ಫೋಟೋ ಕಳಿಸಿದ್ರು. ರಿಯಲಿ? ಹೌದು. ಅದು ಒಂದು ನಾವು ಸುದ್ದಿ ಬ್ರೇಕ್ ಮಾಡಿ 3 ದಿನಕ್ಕೆ ಅನಿಸುತ್ತೆ ಫೋಟೋ ಕಳಿಸಿದ್ರಾ? ಇಲ್ಲಮ್ಮ, ಅದು ಅದೇ ಇವ್ರು ಏರ್ಪೋರ್ಟ್ ಫೋಟೋ ಅನ್ಸುತ್ತೆ. ದುಬೈ ಅಲ್ವಾ ಅದು? ದುಬೈದಲ್ಲ, ದುಬೈಗೆ ನಾನ್ ಸೆಪರೇಟ್ ಹೋದೆ, ಇವ್ರು ಸೆಪರೇಟ್ ಬಂದ್ರು, ಇವ್ರು ಅಮ್ಮ ಒಟ್ಟಿಗೆ ಬಂದಿದ್ರು. ಬಾಂಬೆಗೋ ಚೆನ್ನೈದೋ ಹೋಗ್ಬೇಕಾರೆ ಅದು ಬಂದಿತ್ತು ನಮಗೆ. ಅದೇ ಅದು ನೋಡಿ ನಾವು ನಕ್ಕೊಳ್ತಾ ಇದ್ವಿ ದುಬೈಗಂತೆ, ಎಂಗೇಜ್ಮೆಂಟ್ ಶಾಪಿಂಗ್ ದುಬೈಗೆ ಹೋದ್ರೆ ಅಂತ. ಏನು ಎಂಗೇಜ್ಮೆಂಟ್ ದುಬೈಯಲ್ಲಿ ಹೋಗಿ? ಇದರಲ್ಲಿ ಫಿಟ್ನೆಸ್ ಫ್ರೀಕ್ ಯಾರು? ಇಬ್ರೂ ಅಷ್ಟೇ, ಇಬ್ರು ಲೇಜಿ ಕೂಡ. ಸಮಥಿಂಗ್ ಹ್ಯಾಸ್ ಟು ಮೋಟಿವೇಟ್. ಡೈಲಿ ಮಿಸ್ ಮಾಡ್ದಲ್ಲ ವರ್ಕೌಟ್ ಮಾಡೋದು ಅದೆಲ್ಲ ಮಾಡ್ತೀರಾ? ಅದಕ್ಕೆ ಟೈಮ್ ಆಗ್ತಿಲ್ಲ ನನ್ನ, ಸ್ವಲ್ಪ ಹಂಗೆ ಹಿಂಗೆ ಶೆಡ್ಯೂಲ್ಸ್ ಇರೋದ್ರಿಂದ ಆಗ್ತಿಲ್ಲ. ಅದರ್ವೈಸ್ ಇಬ್ಬರಿಗೂ ಫಿಟ್ನೆಸ್ ತುಂಬ ಇಷ್ಟ. ನಾನು ಅಂದರೆ ಈ ಪಾತ್ರಗಳಿಗೆ ಹುಚ್ಚಾಪಟ್ಟೆ ಸರ್ಕಸ್ ಮಾಡ್ತಾ ಇರ್ತೀನಿ, ಸಣ್ಣ ದಪ್ಪ ಆಗೋದು. ಆ್ಯಂಡ್ ಶೀ ಅದರ್ವೈಸ್ ಅಂದರೆ ರೆಗ್ಯುಲರಿಟಿ ಅಂತ ಒಂದು ಸಲ ಬ್ರೇಕ್ ಆಗಲಿಲ್ಲ ಅಂದರೆ ಶೀ ಈಸ್ ಮಚ್ ರೆಗ್ಯುಲರ್. ಯೋಗ ಅಟ್ಲೀಸ್ಟ್ ಮಾಡ್ತಾರೆ. ನಾನು ಸ್ವಲ್ಪ ಕದೀತೆ ಅಂದರೆ ಫೈಟ್ ಆಯಿತು, ಒಂದೆರಡು ದಿವಸ ವರ್ಕೌಟ್ ಬೇಡ, ಮೈಕೆ ನೋಡ್ತಾ ಇದೆ ಅಂತ. ಸಾಂಗ್ ಆಯಿತು, ಇವಾಗ ವರ್ಕೌಟ್ ಬೇಡಮ್ಮ ಮೈಕೆಲ್ಲೂ. ಆ ರೀತಿ ಕದಿಯಕ್ಕೆ ಟ್ರೈ ಅವಕಾಶ ಸಿಗ್ದಾಗ ಕದ್ ಬಿಡ್ತೀನಿ. ಶಿ ಡಸಂಟ್ ಡು ಇಟ್. ಬ್ರೇಕ್ ಆದರೆ ಮತ್ತೆ ಶುರು ಆದರೆ ಸ್ವಲ್ಪ ಟೈಮ್ ಆಗುತ್ತೆ. ಫುಡ್ ಯಾರು ಇದ್ರೆ? ನಾನಲ್ಲಪ್ಪ. ಅದೊಂದು ಅಂದರೆ ನನಗೆ ಇದು ಟೋಟಲಿ ಕಾಂಟ್ರಾಸ್ಟ್ ಇದು ಅಂದ್ರೆ ಇದೊಂದು ವಿಷಯದಲ್ಲಿ. ನಾನು ಬದುಕೋಸ್ಕರ ತಿಂತೀನಿ, ಅವ್ರ ಒಂಥರ ತಿನ್ನೋಕ್ಕೋಸ್ಕರ ಬದುಕ್ತಾರೆ ಅಂತ ಹೇಳ್ತಾರೆ. ಫುಡ್ ಈಸ್ ಮೈ ಫಸ್ಟ್ ಲವ್. ಇಲ್ಲೇ ಇಲ್ಲೇ ದೂರ ಆಗೋಯ್ತು ನೋಡಿ. ಇದರಲ್ಲಿ ಯಾರು ಫ್ರೆಂಡ್ಸ್ ಸಿಕ್ಕಾಗ ಜಾಸ್ತಿ ಪೆಟ್ ಬಗ್ಗೆ ಮಾತಾಡೋದು? ನಾನೇ.
ಅದನ್ನ ನೋಡ್ಕೊಂಡೆ ನೀವು ಪೆಟ್ಕೊಟ್ಟಿದ್ದು ಅಂತ ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ದಾರೆ. ಹಾ, ಹಂಗನ್ಕೊಂಡ್ರು ಪರವಾಗಿಲ್ಲ, ಪೆಟ್ಕೊಟ್ ಪಡಾಯಿಸ್ಕೊಂಡೆ ಅಂತ. ಲಕ್ಕಿ ಇದ್ದ ಅಲ್ವಾ ನಮ್ಮಲ್ಲಿ ಗೋಲ್ಡನ್ ರಿಟ್ರೀವರ್, ಅವ್ನು ತೀರ್ಕೊಂಡ, ಅದು ತುಂಬಾ ಅಳ್ತಿದ್ದೆ, ಜೊತೆಯಲ್ಲೇ ಇದ್ದು ದಿನ ಅಳೋದನ್ನ ನೋಡಕ್ಕಾಗದೆ ಅದನ್ನ ಕೊಟ್ಟಿರೋದು. ಅದನ್ನ ಎಲ್ಲರೂ ಬೇರೆ ತರ ಅರ್ಥ ಮಾಡ್ಕೊಂಡ್ರು.